ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ, ಚಾನೆಲ್ಗೆ ಸ್ವಾಗತ. ತುಂಬ ದಿನದ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅನ್ನೋದನ್ನು ಮೊದಲು ಹೇಳಿಬಿಡ್ತೀನಿ. ಯಾಕಂತಂದರೆ ಆಲ್ಮೋಸ್ಟ್ 20 ಡೇಸ್ ಎಬೋ ಆಯಿತು ಅಂತ ಅನ್ಕೋತೀನಿ. ನಾನು ಯಾವುದೇ ಒಂದು ವ್ಲಾಗ್ಸನ್ನು ಮಾಡಿದೆ, ವೀಡಿಯೋನ ಅಪ್ಲೋಡ್ ಮಾಡಿದೆ 20 ಡೇಸ್ಗಿಂತ ಜಾಸ್ತಿನೇ ಆಯಿತು. ಯಾಕಂತಂದರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ತುಂಬಾ ಬೇಜಾರಾಗುತ್ತೆ. ಯಾಕಂತಂದರೆ ಎಷ್ಟೊಂದು ನಾನು ಆಲ್ಮೋಸ್ಟ್ 80 ವೀಡಿಯೋಸನ್ನು 5 ಮಂತಲ್ಲಿ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ 5 ಮಂತ್ ಆಯಿತು. 5 ಮಂತ್ ಆದರೂ ಕೂಡ 80 ವೀಡಿಯೋಸ್ಗಿಂತ ಜಾಸ್ತಿನೇ ಅಪ್ಲೋಡ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಅಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಎಲ್ಲೋ ಒಂದು ಕಡೆ ನನ್ನ ಸಬ್ಸ್ಕ್ರಿಪ್ಷನ್ ಕೌಂಟು ತುಂಬಾ ಕಡಿಮೆ ಕಾಣಿಸ್ತಿರೋದ್ರಿಂದ ನಾನು ಎಲ್ಲೋ ಒಂದು ಕಡೆ ಡಿಮೋಟಿವೇಟ್ ಆದೆ, ಅಂದರೆ ಡಿಸ್ಕರೇಜ್ ಆದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅಬ್ಬ ಎಷ್ಟು ವೀಡಿಯೋಸ್ ಹಾಕಿದ್ರು, ನಾನು ಯೂಸ್ಫುಲ್ ಕಂಟೆಂಟ್ ಕೊಟ್ಟರೂ ಕೂಡ ಯಾಕೆ ನನಗೆ ಸಬ್ಸ್ಕ್ರಿಪ್ಷನ್ ಆಗ್ತಾ ಇಲ್ಲ, ಸಬ್ಸ್ಕ್ರೈಬರ್ಸ್ ಯಾಕೆ ಆಗ್ತಾಯಿಲ್ಲ, ವ್ಯೂಸ್ ಯಾಕೆ ಆಗ್ತಾ ಇಲ್ಲ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಬ್ಯುಸಿ ಕೂಡ ಇದ್ದೆ ಅಂತ ಹೇಳ್ಬೋದು. ಅಂದರೆ ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು, ಒಂದೆರಡು ಮೂರು ಮದುವೆಗಳಿತ್ತು, ಫಂಕ್ಷನ್ಗಳಿದ್ವು, ಅದಕ್ಕೋಸ್ಕರ ಹಾಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಬರ್ತಾ ಇದ್ದೆ. ಅದಕ್ಕೋಸ್ಕರ ವೀಡಿಯೋಸನ್ನು ಅಪ್ಲೋಡ್ ಮಾಡಿರಲಿಲ್ಲ. ಆದರೂ ಕೂಡ ನಾನು ಟೈಮ್ ಮಾಡಿಕೊಂಡು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೆ. ಮಧ್ಯೆ ಮಧ್ಯೆ ಕೆಲವೊಂದು ಫಂಕ್ಷನ್ಸ್ಗಳಲ್ಲಿ ವೀಡಿಯೋಸ್ ಮಾಡಬೇಕು ಅನ್ಸಿದ್ದನ್ನು ಕೆಲವೊಂದನ್ನು ಮಾಡಿಟ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ಗೊತ್ತಿತ್ತು ನಾನು ಖಂಡಿತ ಇದನ್ನು ಸ್ಟಾಪ್ ಅಂತೂ ಮಾಡಲ್ಲ, ಅಂದರೆ ಅಷ್ಟು ಡಿಮೋಟಿವೇಟ್ ನಾನು ಲೈಫಲ್ಲಿ ಆಗಲ್ಲ. ಒಂದು ಸ್ವಲ್ಪ ದಿನ ಗ್ಯಾಪ್ ತಗೊಂಡು ಮಾಡ್ತೀನಿ ಅಂತ ಅಂದ್ಕೊಂಡು ಒಂದೆರಡು ಮೂರು ಕ್ಲಿಪ್ಸನ್ನು ತಕ್ಕೊಂಡಿದ್ದೆ. ಹಾಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ದೀಪಾವಳಿ ಟೈಮಲ್ಲಿ ದೀಪಾವಳಿ ಹಬ್ಬದ್ದು ನಮ್ಮ ಅಮ್ಮನ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ, ಕರಾವಳಿ ಕಡೆ ಅನ್ನೋದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಲಾಸ್ಟ್ ಟೈಮ್ ಆಗಿರಲಿಲ್ಲ, ಏನೋ ಒಂದು ಪ್ರಾಬ್ಲಮ್ ಊರಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ. ಅದಾದಮೇಲೆ 1 ಮಂತ್ ಆದಮೇಲೆ ಹಬ್ಬ ಮಾಡಿದರು, ಅದರದ್ದು ಒಂದು ಸ್ಮಾಲ್ ಕ್ಲಿಪ್ಪನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಖಂಡಿತ. ಹಾಗೆ ಅದೇ ಸಬ್ಸ್ಕ್ರೈಬರ್ಸು, ಎಷ್ಟೊಂದು ವೀಡಿಯೋಸನ್ನು ಹಾಕ್ತಾಯಿದ್ರು ಕೂಡ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ, ವ್ಯೂಸ್ ಆಗ್ತಿಲ್ಲ ಅಂತ ಎಲ್ರಿಗೂ ಮನುಷ್ಯರು ಅಂದಮೇಲೆ ಏನೋ ಒಂದು ನಾವು ಮಾಡ್ತೀವಿ ಅದಕ್ಕೆ ಸರಿಯಾದ ಸಪೋರ್ಟ್ ಸಿಗ್ತಿಲ್ಲ ಅಂದವಾಗ ಡಿಮೋಟಿವೇಟ್ ಆಗೋದು, ಬೇಜಾರಾಗೋದು ಒಂದು ನಾರ್ಮಲ್ ಆದಂಥ ಒಂದು ಸ್ಥಿತಿ, ಎಮೋಷನ್ ಅಂತ ಹೇಳ್ಬೋದು. ಆ ಎಮೋಷನಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು ಅಷ್ಟೇ. ಆದರೂ ಕೂಡ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೆ. ಅಂದರೆ ನಾನು ಹೆಚ್ಚಾಗಿ ಯೂಟ್ಯೂಬರ್ಸ್ ಹೊಸದಾಗಿರಲಿ ಅಥವಾ ಹಳಬ್ರಿರಲಿ ತುಂಬ ಜನರ ವೀಡಿಯೋಸನ್ನು ನೋಡ್ತೀನಿ. ಹಾಗೆ ಈಗ ರೀಸೆಂಟಾಗಿ ಒಂದು ವೀಡಿಯೋನ ನೋಡಿದೆ ನಾನು, ರೀಸೆಂಟ್ ಅಂದರೆ ಒಂದು 10 ಡೇಸ್ ಬ್ಯಾಕ್ ಅಂತ ಅಂದ್ಕೋತೀನಿ. ವೀಡಿಯೋ ನೋಡಿದವಾಗ ಅವ್ರದ್ದು ನಾನು ತುಂಬ ಇಷ್ಟಪಟ್ಟು ನೋಡುವಂಥ ಒಂದು ಯೂಟ್ಯೂಬರು ಹೊಸದಾಗಿ ಚಾನೆಲನ್ನು ಓಪನ್ ಮಾಡಿರೋರು, ಅಂದರೆ ಮ್ಯಾಕ್ಸಿಮಮ್ ಅಂದರೆ 8 ಮಂತ್ ಆಗಿರ್ಬೋದು ಅಂತ ಅಂದ್ಕೋತೀನಿ. ಅವರಿಗೆ ಆಲ್ರೆಡಿ ಈಗ ಅಬೌಟ್ 20K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಯಾವುದೋ ಒಂದು ವೀಡಿಯೋದಲ್ಲಿ ಅವರೇ ಶೇರ್ ಮಾಡಿದರು. ಸೊ ಆದರೂ ಕೂಡ ಅವರಲ್ಲಿ ಒಂದು ನಾನು ವೀಡಿಯೋಸ್ ಹಾಕ್ತಾಯಿದ್ರು ಕೂಡ ಜನ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ, ಒಬ್ಬೊಬ್ಬರು ಏನು ಕಂಟೆಂಟೇ ಇರಲ್ಲ, ನಾನು ಇಷ್ಟೊಂದು ಯೂಸ್ಫುಲ್ ಕಂಟೆಂಟನ್ನು ಕೊಟ್ಟರೂ ಕೂಡ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ ಕಣ್ಣಲ್ಲಿ ಅಂದರೆ ಕಣ್ಣೀರು ಬಂತು ಅವರಿಗೆ. ಆವಾಗ ನನಗೆ ಅನ್ನಿಸ್ತು, ಮನುಷ್ಯನಿಗೆ ಕಡಿಮೆ ಟೈಮಲ್ಲಿ ಜಾಸ್ತಿ ಸಕ್ಸಸ್ ಸಿಕ್ಕಿದವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗತ್ತಾ ಅಂತೇಳಿ. ಖಂಡಿತ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ, ಬಟ್ ನಾನು ಇಲ್ಲಿ ಒಂದು ಯೂಟ್ಯೂಬರ್ ಆಗಿ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋಸನ್ನು ನೋಡೋಳಾಗಿ ಒಬ್ಬ ಯೂಟ್ಯೂಬರು ಇನ್ನೊಂದು ಯೂಟ್ಯೂಬರ್ ಅಂದರೆ ಏನು ಕಂಟೆಂಟ್ ಇಲ್ಲದೇ ಇದ್ದರೂ ಕೂಡ ಜನರು ನೋಡ್ತಾರೆ ಅನ್ನೋ ರೀತಿ ಹೇಳಿದ್ದು ನನಗೆ ಅಷ್ಟು ಅಂದರೆ ಓಪನ್ ಆಗಿ ಅವ್ರ ಮನಸ್ಸಲ್ಲಿ ಇದ್ದರೆ ಓಕೆ, ಓಪನ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಎಲ್ಲ ಒಂದು ಕಡೆ ತಪ್ಪು ಅನ್ನಿಸ್ತು. ಖಂಡಿತ ನಾನು ಈಗ ಯಾರು ಶೇರ್ ಮಾಡಿದ್ದಾರೋ ಅವ್ರ ವೀಡಿಯೋನ ನಾನು ಯಾವತ್ತೂ ನೋಡ್ತೀನಿ, ಹೆಚ್ಚಾಗಿ ನೋಡ್ತಾ ಇರ್ತೀನಿ, ಕಮೆಂಟ್ ಮಾಡ್ತೀನಿ, ಇಷ್ಟಪಡ್ತೀನಿ. ಆದರೂ ಎಲ್ಲೋ ಒಂದೊಂದು ಕಂಟೆಂಟು ಆ ರೀತಿ ಅನಿಸುತ್ತೆ, ಎಲ್ಲರೂ ಕೂಡ ಕಷ್ಟಪಟ್ಟಿರ್ತಾರೆ, ಎಲ್ಲರೂ ಕೂಡ ಏನೋ ಒಂದು ಕಂಟೆಂಟ್ ಕೊಟ್ಟಿರ್ತಾರೆ, ಹಾಗಾಗಿ ಎಷ್ಟೋ ವರ್ಷದಿಂದ ಮಾಡೋರು ಇರ್ತಾರೆ ನೋಡಿ, ಒಳ್ಳೆ ಕಂಟೆಂಟ್ ಇದ್ದಿದ್ರಿಂದನೇ ಜನ ನೋಡ್ತಾರೆ, ಹಾಗೆ ಇಷ್ಟಪಡ್ತಾರೆ,
ಶೇರ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ವ್ಯೂಸ್ ಕೊಡ್ತಾರೆ, ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಅದು ಏನು ಗ್ರ್ಯಾಜುವಲಿ ಆಗ್ತಾ ಹೋಗಬೇಕು. ಅದಲ್ಲಿ ನಾನು ಬೇಗ ಒಂದು 8 ಮಂತಲ್ಲಿ ಅಷ್ಟು ಸಬ್ಸ್ಕ್ರೈಬರ್ ಆಗಿದ್ದು ಕೂಡ, ಅಷ್ಟು ಒಂದು ಅವರು ಎಲ್ಲ ವೀಡಿಯೋಸ್ಗಳು ಅಬೌಟ್ 10K ವ್ಯೂಸ್ ಬಂದರೂ ಕೂಡ ಆ ರೀತಿ ಹೇಳಿದ್ದು ತಪ್ಪನ್ನಿಸ್ತು ನನಗೆ. ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಖಂಡಿತ ಐ ಆಮ್ ಸಾರಿ. ಮತ್ತು ಈ ರೀತಿ ಹೇಳಿ ತಪ್ಪನ್ಸಿದ ಕಾರಣ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ಕಡಿಮೆ ಟೈಮಲ್ಲಿ ಅದರಲ್ಲಿ ಒಂದು ನಮ್ಮ ನಾವು ಅರ್ಥ ಮಾಡ್ಕೊಳ್ಳುವಂಥ ಒಂದು ಟಾಪಿಕ್ ಸಿಕ್ತು ನನಗೆ. ಅಂದರೆ ಮನುಷ್ಯ ಕಡಿಮೆ ಟೈಮಲ್ಲಿ ಸಕ್ಸಸ್, ಅಂದರೆ ಸ್ವಲ್ಪ ಜಾಸ್ತಿ ಸಕ್ಸಸ್ ಸಿಕ್ತಾವಾಗ ಎಕ್ಸ್ಪೆಕ್ಟೇಷನು ಇನ್ನೂ ಜಾಸ್ತಿ ಆಗುತ್ತೆ. ಖಂಡಿತ ಎಕ್ಸ್ಪೆಕ್ಟೇಷನ್ ಇಲ್ಲದೇ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಇಲ್ಲಿ. ಎಕ್ಸ್ಪೆಕ್ಟೇಷನ್ ಇದ್ದುಕೊಂಡೇ ಪ್ರತಿಯೊಬ್ಬರು ಮಾಡೋದು. ಆದರೆ ಆ ಎಕ್ಸ್ಪೆಕ್ಟೇಷನ್ ಲೆವೆಲನ್ನು ನಾವು ಜಾಸ್ತಿ ಮಾಡ್ಕೊಂಡಾಗ ನಮಗೆ ಡಿಸಪಾಯಿಂಟ್ ಆಗೋದು ಜಾಸ್ತಿ, ಕಣ್ಣಲ್ಲಿ ನೀರು ಬರೋದು ಜಾಸ್ತಿ ಆಗುತ್ತೆ. ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬಾರ್ದು ಅಂತಲ್ಲ, ಎಕ್ಸ್ಪೆಕ್ಟೇಷನ್ ಒಂದು ಲೆವೆಲಲ್ಲಿ ಇರಬೇಕು. ಅದರಿಂದಾಚೆ ದೇವ್ರಿಚ್ಛೆ ಏನು ಮಾಡ್ತಾನೆ ಬಿಡ್ತಾನೆ ನಮಗೆ ಗೊತ್ತಿಲ್ಲ ಅನ್ನೋ ಅಂತ ಒಂದು ಮೈಂಡ್ ಸೆಟ್, ಒಂದು ಚಿಕ್ಕ ಮೈಂಡ್ ಸೆಟ್ಟು ಪ್ರತಿಯೊಬ್ಬನಲ್ಲೂ ಇದ್ದರೆ ಖಂಡಿತ ನಮ್ಮ ಲೈಫಲ್ಲಿ ಕೂಲಾಗಿ ಹೋಗೋದಕ್ಕೆ. ನಾನೇ ಒಂದು ಎಕ್ಸಾಂಪಲ್, ನಾನು ಕೂಡ ಇಷ್ಟು 5 ಮಂತ್ ಆದರೂ ಕೂಡ ಸಬ್ಸ್ಕ್ರೈಬರ್ ಕೌಂಟು ತುಂಬಾ ಕಡಿಮೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಯಾರನ್ನು ನಾನು ಅಂದರೆ ತಪ್ಪಿತಸ್ಥರನ್ನಾಗಿ ಮಾಡೋದಕ್ಕೆ ಇಷ್ಟಪಡಲ್ಲ. ಜನ ನೋಡ್ತಾರೆ ಬಿಡ್ತಾರೆ, ಅದು ಅವರಿಷ್ಟ. ಅವರಿಗಿಷ್ಟ ಆದರೆ ಖಂಡಿತ ಬಂದು ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಒಂದ್ಸಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ನೆಕ್ಸ್ಟ್ ನೋಡ್ತಾರೆ ಮಾಡ್ಕೊಳ್ಳಲ್ಲ, ಇನ್ನೊಂದು ಯಾವುದೋ ವೀಡಿಯೋ ನೋಡ್ತಾರೆ ಮಾಡ್ಕೊಳ್ಳಲ್ಲ, ನಾಲ್ಕನೇ ಸಲ ನೋಡಿದವಾಗ ಆವಾಗಲೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಮಾಡ್ಕೋತಾರೆ, ವ್ಯೂಸ್ ಬಂದೇ ಬರುತ್ತೆ. ಅದು ಗ್ರ್ಯಾಜುವಲಿ ಆಗಬೇಕು. ಒಂದೇ ಸಲ ಆದರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗಲ್ಲ ಅನ್ನೋದು ಒಂದು ಚಿಕ್ಕ ಟಾಪಿಕ್ ಇದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಪ್ಲೀಸ್, ನಾನು ಕೂಡ ತುಂಬಾ ಡಿಸಪಾಯಿಂಟ್ ಆಗಿದ್ದೆ. ಆದರೆ ಡಿಸಪಾಯಿಂಟ್ ಆಗಿ ಯಾರಿಗೂ ಏನು ಹೇಳ್ತಾ ಇಲ್ಲ. ಖಂಡಿತ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಇಷ್ಟ ಆದರೆ ನೋಡ್ತಾರೆ, ನೆಕ್ಸ್ಟ್ ಹಾಗೆ ಬಿಡ್ತಾರೆ, ನೆಕ್ಸ್ಟ್ ಮತ್ತೊಂದು ವೀಡಿಯೋ ನೋಡ್ತಾರೆ ಹಾಗೆ ಬಿಡ್ತಾರೆ. ಆ ರೀತಿ ಮಾಡೋದಕ್ಕಿಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ವೀಡಿಯೋಸ್, ನೀವು ಬೆಲ್ ಬಟನ್ ಒತ್ತದೇ ಇದ್ದರೂ ಪರವಾಗಿಲ್ಲ, ನಿಮ್ಗೆ ಎಲ್ಲೋ ಒಂದು ಕಡೆ ನೋಟಿಫಿಕೇಶನ್ ಡಿಸ್ಟರ್ಬ್ ಆಗೋ ಥರ ಇದ್ದರೆ ಬೆಲ್ ಬಟನನ್ನು ಒತ್ತಬೇಡಿ. ನೆಕ್ಸ್ಟ್ ಯಾವತ್ತಾದರೂ ನಿಮ್ಮ ಫ್ರೀ ಟೈಮಲ್ಲಿ ಸಬ್ಸ್ಕ್ರಿಪ್ಷನ್ ಚೆಕ್ ಮಾಡಿದವಾಗ ನಿಮಗೆ ಗೊತ್ತಾಗತ್ತೆ ನಾವು ಯಾವುದಾದ್ರೂ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ. ಒಳ್ಳೆ ಕಂಟೆಂಟ್ ಇದ್ದರೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಖಂಡಿತ ನಾನು ಆದಷ್ಟು ಹೆಲ್ಪ್ಫುಲ್ ಆಗುವಂಥ ಒಳ್ಳೆ ವೀಡಿಯೋಸನ್ನು ಕೊಡೋದಕ್ಕೆ ನನ್ನ ಪ್ರಯತ್ನ ಪಟ್ಟೇ ಪಡ್ತೀನಿ. ಸೊ ಹೊಸದಾಗಿ ಯಾರಾದರೂ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕನ್ನಡಿಗರಾಗಿ ಕನ್ನಡದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಒಂದು ಒಳ್ಳೆ ಕಂಟೆಂಟನ್ನು ತರ್ತಾ ಇದ್ರೆ, ಅಥವಾ ಸೋಷಿಯಲ್ ಮೀಡಿಯಾ ಅಂತಲ್ಲ, ಯಾವುದೇ ಒಂದು ಕನ್ನಡದಲ್ಲಿ ಸಾಧನೆ ಮಾಡೋದಕ್ಕೆ ಈ ಯೂಟ್ಯೂಬ್ ಅನ್ನೋದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇಲ್ಲ, ಆದರೂ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಕೊಡಿ. ಯಾಕಂತಂದರೆ ನಾನು ಒಬ್ಸರ್ವ್ ಮಾಡಿದ ಹಾಗೆ ಬೇರೆ ಲ್ಯಾಂಗ್ವೇಜಿನ ಚಾನೆಲ್ಗಳಲ್ಲಿ ತುಂಬಾ ಜನ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆದರೆ ಈಗ ನಾನು ಹೇಳಿದ ಎಕ್ಸಾಂಪಲಲ್ಲೇ ಏನೂ ಇಲ್ಲದೇ ಇದ್ದರೂ ವೀಡಿಯೋಸನ್ನು ನೋಡ್ತಾರೆ, ನನ್ನ ವೀಡಿಯೋಸಲ್ಲಿ ಕಂಟೆಂಟ್ ಇದ್ದರೂ ಕೂಡ ನೋಡಲ್ಲ ಅನ್ನೋ ಒಂದು ಮಾತು, ಚಿಕ್ಕ ಮಾತು ಕೂಡ ಕನ್ನಡಿಗರಲ್ಲಿ ಒಂದು ಸಣ್ಣ ಭೇದ ಭಾವ ತರುವಂಥ ಒಂದು ಸ್ಟೇಟ್ಮೆಂಟನ್ನು ಅಂತ ನನಗನ್ನಿಸ್ತು. ಅದು ಯಾರು ಏನು ಅಂತ ಹೇಳಲ್ಲ, ಅದು ಖಂಡಿತ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗತ್ತೆ. ಆದರೆ ಇದೊಂದು ಚಿಕ್ಕ ಒಪಿನಿಯನ್ ಅಷ್ಟೇ, ಇದರಲ್ಲಿ ಏನು ನಾನು ಬೇರೆಯವ್ರಿಗೆ ಹರ್ಟ್ ಆಗೋ ಥರ ಖಂಡಿತ ಹೇಳಿಲ್ಲ ಅಂತ ಅನ್ಕೋತೀನಿ. ಓಕೆ, ನೀವು ಸಬ್ಸ್ಕ್ರೈಬ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟು ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಕನ್ಸಿಸ್ಟೆಂಟಾಗಿ ವೀಡಿಯೋಸನ್ನು ಹಾಕ್ತಾ ಇರ್ತೀನಿ. ಇದಿಷ್ಟು ಹೇಳಬೇಕಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಸೊ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿರೋ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ. ಏನಂತಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲನ್ನು ಒಂದು ಲಿಮಿಟಲ್ಲಿ ಇಟ್ಕೊಂಡ್ರೆ ನಾವು ಖಂಡಿತ ಮೈಂಡು ಪೀಸ್ಫುಲ್ ಆಗಿರುತ್ತೆ. ತುಂಬಾ ಎಕ್ಸ್ಪೆಕ್ಟ್ ಮಾಡಿದ ರೇಂಜಿಗೆ ನಮಗೆ ಸಕ್ಸಸ್ ಸಿಗದೇ ಇದ್ದರೆ ಖಂಡಿತ ಬೇಜಾರಾಗತ್ತೆ. ಹಾಗಂತ ಎಕ್ಸ್ಪೆಕ್ಟೇಷನೇ ಇಟ್ಕೋಬೇಡಿ ಅಂತಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿ, ಆದರೆ ಅದು ಯಾವತ್ತೂ ಅತಿ ಆಗೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದೆಲ್ಲದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಹಾಗೆ ನಾನು ಫಂಕ್ಷನ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ, ನಾನೇ ಒಂದು ಸಾರಿಗೆ ನನ್ನ ಹೊಸ ಸೀರೆ ದೀಪಾವಳಿಲಿ ತಗೊಂಡಿರುವಂಥ ಸೀರೆಗೆ ನಾನು ಕುಚ್ಚು ಹಾಕಿದ್ದೆ. ಅದು ಕೂಡ ವಿಡಿಯೋ ನೋಡೇ ಹಾಕಿರೋದು, ಫಸ್ಟ್ ಟೈಮ್ ಹಾಕಿರುವಂಥ ಕುಚ್ಚು. ಅದು ಹೇಗೆ ಹಾಕಿದೆ ಅನ್ನೋದನ್ನು ನಿಮ್ಮ ಸಿಂಪಲ್ಲಾಗಿ ಮಾಡಿದ್ದೀನಿ. ಅಷ್ಟೇನು ಚೆನ್ನಾಗಿ ಬಂದಿಲ್ಲ, ಆದರೂ ಕೂಡ ಓಕೆ ಓಕೆ, ಯಾರಿಗಾದರೂ ಬಿಗಿನರ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು ಯಾವ ರೀತಿ ಹಾಕಿದೆ ನಾನು ಕುಚ್ಚು ಅನ್ನೋದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡ್ತೀನಿ. ಮೊದಲು ನಾನಿಲ್ಲಿ ಸಾರಿ ಕುಚ್ಚು ಹಾಕೋದಕ್ಕೆ ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ಸಿಲ್ಕ್ ಥ್ರೆಡನ್ನು ಈ ರೀತಿ 50-50 ರೌಂಡನ್ನು ಸುತ್ತಕೊಂಡಿದ್ದೀನಿ. ನೀವು ದಪ್ಪ ಸ್ವಲ್ಪ ಥಿಕ್ಕಾಗಿರುವಂಥ ಪ್ಯಾಡನ್ನು ಯೂಸ್ ಮಾಡ್ಬೋದು, ಈ ರೀತಿ ನೋಟ್ಬುಕ್ಕನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ 50-50 ಸುತ್ತುಗಳನ್ನು ಹಾಕ್ಕೊಂಡಿದ್ದೀನಿ ನಾನು, 50-50 ಸುತ್ತುಗಳನ್ನು ಹಾಕ್ಕೊಂಡು ಈ ರೀತಿ ಒಂದು ಕಡೆ ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಈ ಥರ ಒಂದು ತುದಿ ಏನಿದೆ ಅದನ್ನು ಸ್ವಲ್ಪ ನೀರಿನಲ್ಲಿ ಡಿಪ್ ಮಾಡಿ ದಪ್ಪ ಸೂಜಿಲಿ, ಅಂದರೆ ಸ್ವಲ್ಪ ಹೋಲು ದೊಡ್ಡದಾಗಿರುವಂಥ ಸೂಜಿ ಸಿಗತ್ತಲ್ವ, ಕುಚ್ಚು ಹಾಕೋರಿಗೆ ಗೊತ್ತಾಗತ್ತೆ, ಕುಚ್ಚು ಹಾಕೋ ಸೂಜಿ ಕೊಡಿ ಅಂದರೂ ಕೂಡ ಸ್ಟೇಷ್ನರಿ ಶಾಪ್ಗಳಲ್ಲಿ ಕೊಡ್ತಾರೆ. ಈ ರೀತಿ ಅದರಲ್ಲಿ ಪೋಣಿಸ್ಬಿಟ್ಟು ಇಲ್ಲಿ ನೋಡಿ ಈ ರೀತಿ ಡಬಲ್ ಲೇಯರ್ ಮಾಡ್ಕೊಂಡಿದ್ದೀನಿ, ಎರಡು ತುದಿನ ಒಂದು ಕಡೆ ಸೇರಿಸ್ಕೊಂಡು ಸಾರಿನ ಈ ರೀತಿ ಹೊಲಿಗೆ ಬಂದಿರೋದನ್ನು ಮೇಲ್ಗಡೆ ಅಂದರೆ ಉಲ್ಟ ಮಾಡಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು ನಿಮಗೆ. ಮೊದಲೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟಿಷ್ಟು, ಒಂದೊಂದು ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಪೋಣಿಸ್ಬಿಟ್ಟು ನಿಧಾನಕ್ಕೆ ಪೋಣಿಸ್ಕೊಂಡು ನಾನಿಲ್ಲಿ ಚಿಕ್ಕ ಚಿಕ್ಕ ಕುಚ್ಚುಗಳು, ಬೇಬಿ ಕುಚ್ಚು ಅಂತ ಏನು ಹೇಳ್ತಾರೆ ಆ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಎಷ್ಟು ದೊಡ್ಡ ಬೇಕು, ಸ್ಟಾರ್ಟಿಂಗ್ ಮಾಡುವಂಥ ಕುಚ್ಚು ಸ್ವಲ್ಪ ಉದ್ದದಾಗಿ ತಗೊಂಡು ಆಮೇಲೆ ಕಟ್ ಮಾಡ್ಕೋಬೇಕು, ಯಾಕಂದರೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅದನ್ನು ಕಟ್ ಮಾಡಿ ಹಾಕೋಕ್ಕಾಗತ್ತೆ. ಆದಮೇಲೆ ಈ ರೀತಿ ಜರಿ ಥ್ರೆಡ್ ಸಿಗತ್ತೆ, ಜರಿ ಥ್ರೆಡ್ಡಿಂದ ಟೈಟಾಗಿ ಕಟ್ಕೋಬೋದು, ಕೈಲೇ ಕಟ್ಕೋಬೋದು, ಸೂಜಿಯಿಂದ ಏನು ಕಟ್ಟಬೇಕಂತ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಇದು ತುಂಬ ಈಸಿ ಅನ್ನಿಸ್ತು ನನಗೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಯಾವುದಾದ್ರೂ ಒಂದು ಹಳೆ ಸೀರೆಗೆ ಟ್ರೈ ಮಾಡಿ, ಬಿಗಿನರ್ಸ್ ಆಗಿದ್ದರೆ ಒಂದೇ ಸಲ ನಿಮಗೆ ಗೊತ್ತಾಗಲ್ಲ ಅಂತ ಇದ್ದರೆ, ನಾನು ಯೂಶ್ವಲಿ ಹೊಸದಾಗಿ ಮಾಡ್ತಾ ಇರೋದಾದರೂ ಕೂಡ ಇದಕ್ಕೆ ಮಾಡ್ತಾ ಇದ್ದೀನಿ, ನಾನು ಯಾವತ್ತೂ ಹಾಕಿರಲಿಲ್ಲ, ಹಳೆ ಸೀರೆಗೆ ಟ್ರಯಲ್ ಕೂಡ ಮಾಡಿಲ್ಲ, ಓವರ್ ಕಾನ್ಫಿಡೆನ್ಸಲ್ಲಿ ಮಾಡ್ತಾ ಇದ್ದೀನಿ. ಬಟ್ ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗೇ ಬಂತು, ತೋರಿಸ್ತೀನಿ ನಿಮ್ಗೆ ಎಂಡಲ್ಲಿ ಹೇಗೆ ಬಂತು ಅಂತೇಳಿ. ಈ ರೀತಿ ಒಂದು 10 ಸುತ್ತು ಹಾಕ್ಕೊಂಡ್ರೆ ಸಾಕು ಜರಿ ಥ್ರೆಡ್ಡಿಂದ, ನಿಮ್ಗೆ ಎಷ್ಟುದ್ದ ಕುಚ್ಚಬೇಕು ಅಷ್ಟುದ್ದ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಅನಿಸುತ್ತೆ, ಎರಡು ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ರೆ. ಸಾರಿ ಯಾವ ಕಲರ್ ಇದೆ ನೋಡಿಕೊಂಡು ನಾವು ಸ್ಟೇಷ್ನರಿ ಶಾಪಲ್ಲಿ ಅಥವಾ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗತ್ತೆ ಈ ಸಿಲ್ಕ್ ಥ್ರೆಡ್ಡು. ಈ ರೀತಿ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ಮೂರು ಬ್ಲೂ ಕಲರ್ ಕುಚ್ಚು ಹಾಕಿ ಅದಾದಮೇಲೆ ಒಂದು ಪಿಂಕ್ ಕಲರ್ ಕುಚ್ಚು ಹಾಕೋತಾ ಇದ್ದೀನಿ. ಸೆರಗು ಪಿಂಕ್ ಕಲರ್ ಇರೋದ್ರಿಂದ ಬ್ಲೂ ಕಲರು ಹೈಲೈಟ್ ಆಗಿ ಕಾಣುತ್ತೆ, ಅದಕ್ಕೆ ಬ್ಲೂ ಕಲರು ನಾನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಈವನ್ ಗ್ರೀನ್ ಕಲರ್ ಕೂಡ ಇದೆ ಸಾರಿನಲ್ಲಿ, ಗ್ರೀನ್ ಕಲರ್ ಕೂಡ ಯೂಸ್ ಮಾಡ್ಬೋದು. ನಾನು ಇದು ಸಿಲ್ಕ್ ಥ್ರೆಡ್ ತಂದಿದ್ದೆ, ಬಟ್ ಎರಡೇ ಸಾಕು ಅನ್ನಿಸ್ತು, ಇದು ಹಾಕೋತಾ ಇದ್ದೀನಿ. ಇದಕ್ಕೆ ಮಣಿ ಸೇರಿಸಿ ಕೂಡ ಹಾಕೋಬೋದು, ಮಣಿ ಕೂಡ ತಂದಿದ್ದೆ ನಾನು, ಆದರೆ ಸಿಂಪಲ್ ಆಗಿರಲಿ, ಸಾರಿ ಸ್ವಲ್ಪ ಸಿಂಪಲ್ ಆಗಿ ಇರೋದ್ರಿಂದ ಸಿಲ್ಕ್ ಸಾರಿ ಆದರೂ ಕೂಡ ಸಿಂಪಲ್ ಆಗಿದೆ, ಅದಕ್ಕೋಸ್ಕರ ನಾನು ಸಿಂಪಲ್ ಆಗೇ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಕುಚ್ಚುಗಳನ್ನ ಹಾಕೋತೀನಿ. ನಾನು ಕೂಡ ವಿಡಿಯೋ ನೋಡಿ ಕಲ್ತಿರೋದು, ಫಸ್ಟ್ ಟೈಮ್ ಟ್ರಯಲ್ ಮಾಡ್ತಾ ಇರೋದು, ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ಬೋದು. ಇದೆಲ್ಲ ಇಷ್ಟು ಈಸಿ ವರ್ಕ್ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಒಂದ್ಸಲ ನೋಡೋಣ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಟ್ರೆಂಡಲ್ಲಿದೆ ಕುಚ್ಚು ಹಾಕ್ಕೊಳ್ಳೋದು, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾಸ್ತಿ ರೇಟಿನ ಸಾರಿ ತೊಗೊಂಡವಾಗ ಏನನ್ಸುತ್ತೆ, ಅದಕ್ಕೆಲ್ಲ ಥರನೂ ಕರೆಕ್ಟಾಗಿ ರೆಡಿ ಮಾಡಿಟ್ಬಿಡೋಣ ಅಂತ ಅನಿಸುತ್ತೆ. ತುಂಬ ಇಷ್ಟ ಆಗಿರೋ ಸಾರಿ ಇದು ನನಗೆ.
ವೇರ್ ಮಾಡಿದ್ದೆ. ವೇರ್ ಮಾಡಿದವಾಗ ನಾನು ಫೋಟೋ ಕೂಡ ತೆಕ್ಕೊಂಡಿಲ್ಲ, ನನ್ನ ಮೊಬೈಲಲ್ಲಿ ಇಲ್ಲ, ಸೊ ಶೇರ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ವೇರ್ ಮಾಡಿದವಾಗ ಖಂಡಿತ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸ್ತಿತ್ತು. ಫೈನಲಿ ಇಷ್ಟಿಷ್ಟು ಗ್ಯಾಪ್ ಬಿಟ್ಟು ನಾನು ಹಾಕೋತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನಮಗೆ ಇನ್ನೂ ಈಸಿ ಆಗಿಬಿಡತ್ತೆ. ಸ್ಟಾರ್ಟಿಂಗ್ ಒಂದೆರಡು ಕುಚ್ಚು ಸ್ವಲ್ಪ ಕಷ್ಟ ಅನಿಸಿದ್ರು, ಆಮೇಲೆ ಆಮೇಲೆ ಈಸಿ ಆಗುತ್ತೆ. ಕೊನೆಯಲ್ಲಿ ಸರಿಯಾಗಿ ನೋಡಿಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಉದ್ದ ಇರೋದನ್ನು ಸ್ವಲ್ಪ ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಓಕೆ ಗಾಯ್ಸ್, ನೋಡ್ಕೊಂಡು ಬಂದ್ರಲ್ವಾ ಸಾರಿ ಕುಚ್ಚು ಹಾಕಿದ್ದು ಹೇಗೆ ಅಂತೇಳಿ. ಇದೇ ಆ ಸೀರೆ, ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಆ್ಯಕ್ಚುಲಿ ಇದು ತುಂಬ ಸಿಂಪಲ್ಲಾಗಿ ಹಾಕುವಂಥದ್ದು. ಇದು ನಾನು ಎಂಡಲ್ಲಿ ಈ ರೀತಿ ಬಾರ್ಡರನ್ನು ಹಾಕೊಂಡು ಮಾಡಿದ್ದೀನಿ. ಬಾರ್ಡರ್ ಆ್ಯಕ್ಚುಲಿ ಜಿಗ್ಜಾಗ್ ಅಂತ ಹೇಳ್ತಾರೆ, ಜಿಗ್ಜಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸಿಂಪಲ್ಲಾಗಿ ಬಾರ್ಡರ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಮಾಡಿರೋದು. ಈ ರೀತಿ ಮೂರು ನೀಲಿ ಕುಚ್ಚು ಜೊತೆಗೆ ಒಂದು ಪಿಂಕ್ ಕುಚ್ಚು ಹಾಕ್ಕೊಂಡಿದ್ದೀನಿ. ಆರಾಮಾಗಿ ನಾವು ಮನೇಲಿ ಹಾಕೋಬೋದು, ಬಿಗಿನರ್ಸ್ ಆಗಿದ್ದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವಾಗಲಿ ಇನ್ನೇನೂ ಇಲ್ಲ, ನೆಕ್ಸ್ಟ್ ನಾನು ರೆಸಿಪೀಸ್ಗಳಿರಲಿ ಬೇರೆ ಏನಾದರೂ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಗೊತ್ತಲ್ವಾ, ಇನ್ನೊಂದು ಸಲ ಹೇಳಬೇಕಾ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನನ್ನ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.